नमस्कार वीक्षकरे जनर कूगू न्यूज के स्वागत नानु सुजाता केएस कन्नड साहित्यद सूक्ष्मिगळु कन्नड बरहगाररु लेखकरु कविगळु साहित्यिगळ अरिवु होंदि नंतर मत्तोब्बर बग्गे मातनाडुवुदन्नु वकील भृंगिमठ कलितुकोळ्ळलि एंदु विजयपुर कन्नड साहित्य परिषत् जिलाध्यक्ष स्थानद अभ्यर्थि हासिम पीर वालिकार हेळिदरु नावेल्लरु बदुकुवुदु अन्नद भाषे कन्नड अंत करितिवि नानु कन्नड पंडित 12 ವರ್ಷದವರೆಗೆ ಕನ್ನಡ ಬೋಧನೆಯನ್ನು ಮಾಡಿದ್ದೇನೆ ಪ್ರೌಢಶಾಲೆಯಲ್ಲಿ ಹೀಗಾಗಿ 4 ಎಂಎ ಪದವಿಗಳನ್ನು ಪಡೆದುಕೊಂಡಿದ್ದೇನೆ ನಾನು ಈ ಜಿಲ್ಲೆಯಲ್ಲಿ ಸ್ಪರ್ಧಿಗಳಲ್ಲಿ ಅತ್ಯಂತ ಸಮರ್ಥ ಮತ್ತು ಅರ್ಹ ಅಭ್ಯರ್ಥಿ ಯಾರಾದರಾಗಿದ್ದರೆ ಅದು ಹಾಸಿಂಪೀರ್ ವಾಲಿಕಾರ್ ಅನ್ನುವಂಥದ್ದನ್ನು ಬಹಳ ಗಟ್ಟಿಯಾಗಿ ನನ್ನನ್ನೇ ನಾನೇ ಹೇಳಿಕೊಳ್ಳುವಂಥ ಸಂದರ್ಭ ಬಂದಿದೆ ಯಾಕೆಂದರೆ ಇವತ್ತು ಯಾರೋ ಒಬ್ಬರು ಪ್ರತಿಸ್ಪರ್ಧಿಗಳು ನಾನು ಯೋಗ್ಯ ವ್ಯಕ್ತಿ ಅಲ್ಲ ಅಂತ ಹೇಳಿ ವಾದ ಮಾಡಿದ್ದಾರೆ ಅವರ ವಾದಕ್ಕೆ ನಾನು ಪ್ರತಿಕ್ರಿಯಿಸುವುದಿಲ್ಲ ಜನರು ಪ್ರತಿಕ್ರಿಯಿಸ್ತಾರೆ ಹೋದ ಬಾರಿನೂ ನಿಂತಿದ್ದಿರಿ ನೀವು ಯಾಕೆ ಗೆಲ್ಲಲಿಲ್ಲ ಈ ಹಿಂದೆ ವಕೀಲ ಸಂಘದ ಸ್ಪರ್ಧೆಯನ್ನು ಮಾಡಿದ್ರಿ ಎರಡು ಬಾರಿ ಒಂದು ಬಾರಿ 28 ಓಟು ತಗೊಂಡ್ರಿ ಒಂದು ಬಾರಿ 30 ಓಟು ತಗೊಂಡ್ರಿ 1600 ಓಟುಗಳಲ್ಲಿ ಇನ್ನೊಬ್ಬರ ಚಾರಿತ್ರವಧೆಯನ್ನು ಮಾಡಿ ಚುನಾವಣೆ ಮಾಡುವುದು ನನಗಿಷ್ಟ ಇಲ್ಲ ನಾನು ಟೀಕಾಕಾರನಲ್ಲ ನಾನು ಮಾನವತಾವಾದಿ ನಾನು ಜಾತಿವಾದಿಯೂ ಅಲ್ಲ ನಾನು ಕೋಮುವಾದಿಯೂ ಅಲ್ಲ ನಾನು ಮಾನವತಾವಾದಿ ಬಸವಣ್ಣನನ್ನು ಜೊತೆಗಿಟ್ಟುಕೊಂಡು ಬದುಕಿದವನು ನಾನು 18 ವರ್ಷಗಳವರೆಗೆ ಬಸವ ಸಂಸ್ಕೃತಿಯನ್ನು ಬಿಜಾಪುರ ನಗರದಲ್ಲಿ 5 ದಿವಸಗಳ ಕಾಲ ಮಾಡಿ 282 ಸ್ವಾಮೀಜಿಯವರನ್ನ ಬಿಜಾಪುರಕ್ಕೆ ಕರೆಸಿಕೊಂಡಂಥ ಕೀರ್ತಿ ನನ್ನದು ನನ್ನ ಚಟುವಟಿಕೆಗಳನ್ನು ಗಮನಿಸಿದಂಥ ಚಿತ್ರದುರ್ಗದ ಡಾಕ್ಟರ್ ಶಿವಮೂರ್ತಿ ಮುರುಘಾಶರಣರು ನನಗೆ ಶೂನ್ಯಪೀಠ ಪ್ರಶಸ್ತಿ ಕೊಟ್ಟಿದ್ದಾರೆ ನನಗೆ ನಿಡುಮಾಮಡಿ ಮಠದ ಡಾಕ್ಟರ್ ವೀರಭದ್ರ ಚನ್ನಮಲ್ಲ ಮಹಾಸ್ವಾಮೀಜಿ ಬೆಂಗಳೂರು ಇವರು ನನಗೆ ಮಾನವತಾ ಪ್ರಶಸ್ತಿ ಕೊಟ್ಟಿದ್ದಾರೆ ಈ ಭೃಂಗಿಮಠ ಮಹಾರಾಜರು ಸ್ವಾಮಿಗಳು ನನಗೆ ಜಾತಿವಾದಿ ಸರ್ಟಿಫಿಕೇಟನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ನನ್ನ ಕಳಕಳಿ ಇಷ್ಟೇ ಚುನಾವಣೆ ಮಾಡಿ ಪ್ರಚಾರ ಮಾಡಿ ಅಪಪ್ರಚಾರ ಮಾಡಬೇಡಿ ಪ್ರಚಾರ ಮಾಡಿ ಇದು ಇದು ಬುದ್ಧಿವಂತರ ವೇದಿಕೆ ಇದು ಜ್ಞಾನವುಳ್ಳವರ ವೇದಿಕೆ ಇದು ಅದಕ್ಕೆ ಅರ್ಥ ಮಾಡಿಕೊಂಡು ಮಾತನಾಡುವುದನ್ನು ಕಲಿಯಿರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಭ್ಯರ್ಥಿ ಎಂದರೆ ತೂಕದ ವ್ಯಕ್ತಿಯಾಗಿರಬೇಕು ಮೌಲ್ಯದ ವ್ಯಕ್ತಿಯಾಗಿರಬೇಕು ನಮ್ಮ ನಾಲಿಗೆ ಹಿಡಿತದಲ್ಲಿರಬೇಕು ಭಾಷೆಯ ಬಗ್ಗೆ ಜ್ಞಾನ ಇರಬೇಕು ವ್ಯಾಕರಣದ ಬಗ್ಗೆ ಜ್ಞಾನ ಇರಬೇಕು ಹಳೆಗನ್ನಡ ನಡುಗನ್ನಡ ಹೊಸಗನ್ನಡದ ಬಗ್ಗೆ ಪರಿಕಲ್ಪನೆ ಇರಬೇಕು ಎಲ್ಲ ಸಾಹಿತಿಗಳ ಶರಣರ ಕವಿಗಳ ಲೇಖಕರ ಬರಹಗಾರರ ವಿಮರ್ಶಕರ ಪರಿಚಯ ಇಟ್ಟುಕೊಂಡು ಮಾತಾಡ್ರಿ ಸ್ಪರ್ಧೆ ಯಾರಾದರೂ ಇರಬೇಕು ಎಲ್ಲರಿಗೂ ಹಕ್ಕಿದೆ ಜಿಲ್ಲಾ ಸಾಹಿತ್ಯ ಪರಿಷತ್ತಿನಲ್ಲಿ ನಿಲ್ಲಕ್ಕೆ ಎಲ್ಲರಿಗೂ ಹಕ್ಕಿದೆ ಅರ್ಹ ಅನರ್ಹ ಅನ್ನೋದು ಮತದಾರರು ಹೇಳ್ತಾರೆ ಅದಕ್ಕೆ ನಾನು ಯಾವುದೇ ಟೀಕೆ ಟಿಪ್ಪಣಿಗಳು ಹಿಂದಿನ ನಿಕಟಪೂರ್ವ ಅಧ್ಯಕ್ಷರ ಬಗ್ಗೆಯೂ ನನ್ನ ಒಂದೂ ಟೀಕೆ ಟಿಪ್ಪಣಿಗಳು ಇಲ್ಲ ರಾಜುಗೌಡರು ಹೇಳಿದ್ದಾರೆ ನಾವು ಟೀಕೆ ಟಿಪ್ಪಣಿ ಮಾಡುವವರಲ್ಲ ನಾವು ಕಾಯಕ ಮಾಡ್ಬೋದು ಚಟುವಟಿಕೆ ಮಾಡ್ಬೋದು ಅದಕ್ಕೆ ರಾಜ್ಯದ ಗಮನ ಸೆಳೆಯುವಂತೆ ಕೆಲಸ ಮಾಡುವ ಉದ್ದೇಶ ನನ್ನದಾಗಿದೆ ಮತದಾರರು ಪೂಜ್ಯ ಶರಣರು ನನ್ನ ಜೊತೆಗಿದ್ದಾರೆ ಪಟ್ಟಣದಲ್ಲಿ ಗುರುವಾರ ಸಂಜೆ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಕನ್ನಡ ಸಾಹಿತ್ಯ ಪರಿಷತ್ನ ಚಟುವಟಿಕೆಗೆ ಜಿಲ್ಲೆಯ ಒಬ್ಬ ಸ್ವಾಮೀಜಿಗಳನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳದೆ ಅಪಚಾರ ಎಸಗಲಾಗಿದೆ ಮಕ್ಕಳ ಸಾಹಿತ್ಯದ ಕಡೆಗೆ ಹೆಚ್ಚಿನ ಗಮನ ಕೊಡುವುದು ಸಾಹಿತ್ಯ ಪರಿಷತ್ ಕ್ರಿಯಾಶೀಲವಾಗಿರಬೇಕು ಎಲ್ಲ ಸದಸ್ಯರಿಗೆ ಸಮಾನ ಗೌರವ ಸಿಗಬೇಕು ಅನ್ನದ ಭಾಷೆಯಾಗಿರುವ ಕನ್ನಡವನ್ನು ಉನ್ನತ ಸ್ಥಾನಕ್ಕೇರಿಸಬೇಕು 12 ವರ್ಷಗಳ ಕಾಲ ಕನ್ನಡ ಶಾಲೆಯಲ್ಲಿ ಬೋಧಿಸಿದ್ದೇನೆ ಕನ್ನಡ ಪಂಡಿತನಾಗಿದ್ದೇನೆ ಒಬ್ಬರು ಈ ಸ್ಥಾನಕ್ಕೆ ನಾನು ಯೋಗ್ಯ ವ್ಯಕ್ತಿ ಅಲ್ಲ ಎಂದು ವಾದ ಮಾಡಿದ್ದಾರೆ ಅಂಥವರಿಗೆ ಜನರು ಪ್ರತಿಕ್ರಿಯಿಸುತ್ತಾರೆ ಎಂದು ಹೇಳಿದರು ಮತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನು ವಿಜಯಪುರ ಜಿಲ್ಲೆಗೆ ಮಕ್ಕಳ ಪ್ರತಿಭೆಯನ್ನು ಗುರುತಿಸುವುದಕ್ಕಾಗಿ ಮಕ್ಕಳ ಸಾಹಿತ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡುವ ಉದ್ದೇಶ ನನ್ನದಾಗಿದೆ ಸಾಹಿತ್ಯ ಪರಿಷತ್ತು ಕ್ರಿಯಾಶೀಲವಾಗಿರಬೇಕು ಚಟುವಟಿಕೆಗಳಿಂದ ಕೂಡಿರಬೇಕು ಎಲ್ಲ ಸದಸ್ಯರಿಗೆ ಸಮಾನವಾದಂಥ ಗೌರವ ಸಿಗಬೇಕು ಒಂದಿಲ್ಲೊಂದು ಕಾರ್ಯಕ್ರಮದಲ್ಲಿ
ಎಲ್ಲ ಸದಸ್ಯರು ವೇದಿಕೆ ಮೇಲೆ ಬಂದು ಅವರಿಗೆ ಗೌರವಿಸತಕ್ಕಂತ ಕೆಲಸ ನಡೆಯಬೇಕು. ಸಾಹಿತ್ಯ ನಮ್ಮ ನಾಡಿನ ಸಂಪತ್ತು. ಈ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ನವನಿರ್ಮಾಣ ಸೇನೆ ತಾಲೂಕಾ ಅಧ್ಯಕ್ಷ ರಾಜುಗೌಡ ತುಂಬಗಿ, ವಕೀಲ ಎಂಸಿ ಮ್ಯಾಗೇರಿ, ಸೂರಜ್ ಸೋಷಿಯಲ್ ಗ್ರೂಪ್ ಅಧ್ಯಕ್ಷ ಮೆಹಬೂಬ್ ಹಡಲಗೇರಿ, ಮುಖಂಡ ಬಾಪ್ ಡವಳಗಿ, ಅಂಬೇಡ್ಕರ್ ಸೇನೆಯ ತಾಲೂಕಾಧ್ಯಕ್ಷ ಪ್ರಕಾಶ್ ಚಲವಾದಿ ಮೊದಲಾದವರು ಭಾಗಿಯಾಗಿದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.